Welcome to Cooking Passion with Usha. Today's video, homemade hair oil. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಕಾಲು ಲೀಟ್ರ್ ತೆಂಗಿನೆಣ್ಣೆ, ಒಂದು ಏಳೆಂಟು ಬಾದಾಮ್, ಹೀಗೆ ಪುಡಿ ಮಾಡಿಟ್ಕೊಂಡದ್ದು, ಆಮೇಲೆ ಒಂದು ಎರಡು ನೆಲ್ಲಿಕಾಯಿ ಹೀಗೆ ಚೂರಾಗಿ ಕಟ್ ಮಾಡಿಟ್ಟದ್ದು, ಒಂದು ಸ್ವಲ್ಪ ಕರಿ ಲೀವ್ಸ್. ಫಸ್ಟು ಒಂದು ಸ್ಟೀಲ್ ಚಿಂತಟ್ಟೆಯನ್ನು ಬಿಸಿಗಿಟ್ಟಿದ್ದೇನೆ. ಆಮೇಲೆ ಒಂದು ಲೈಟ್ ಬಿಸಿ ಆದರೆ ಸಾಕು, ತುಂಬ ಬಿಸಿ ಆಗಬೇಕಂತ ಇಲ್ಲ. ಇದಕ್ಕೆ ಮೆಷರ್ ಮಾಡಿಟ್ಕೊಂಡಂಥ ತೆಂಗಿನೆಣ್ಣೆ, ಬಾದಾಮ್, ಕರಿ ಲೀವ್ಸ್, ನೆಲ್ಲಿಕಾಯಿ. ಇದಿಷ್ಟು ಹಾಕಿ ಕರಿ ಲೀವ್ಸು ಒಂದು ಸ್ವಲ್ಪ ಫ್ರೈ ಆಗುವಷ್ಟು ಬಿಸಿಯಾಗಬೇಕು, ಇಷ್ಟಾದರೆ ಸಾಕು. ಆಮೇಲೆ ಇದನ್ನು ಆಫ್ ಮಾಡಿಟ್ಟು ಎಣ್ಣೆಯನ್ನು ತಣಿಯೋದಕ್ಕೆ ಬಿಡಬೇಕು. ಆಮೇಲೆ ಎಣ್ಣೆ ತಣ್ಣಮೇಲೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಬಾಟಲ್ನಲ್ಲಿ ಇದರಲ್ಲಿರುವಂಥ ಕರಿ ಲೀವ್ಸು, ಬಾದಾಮ್, ನೆಲ್ಲಿಕಾಯಿ ಅದನ್ನೆಲ್ಲ ತೆಗೆದು ಎಣ್ಣೆಯನ್ನು ಮಾತ್ರ ಬಾಟಲ್ನಲ್ಲಿ ತುಂಬಿಸಿಡಬೇಕು. ಹೀಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಎಣ್ಣೆಯನ್ನು ತುಂಬಿಸಿಟ್ಕೊಂಡ್ರೆ ನಮಗೆ ತಲೆಕೂದಲು ಹಚ್ಚಲಿಕ್ಕೆ ಯೂಸ್ ಆಗ್ತದೆ. ಇದನ್ನೊಂದ್ಸಲ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು.